ಎಲ್ಲರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಡಲೆ ಬೀಜ ಅಥವಾ ಶೇಂಗಾನ ಬಳಸಿ 4 ರೀತಿಯ ಆರೋಗ್ಯಕರವಾದ ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ಟೇಸ್ಟ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿರುತ್ತೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ನಾನಿಲ್ಲಿ ಶೇಂಗಾ ಚಿಕ್ಕಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಾರ್ಕೆಟ್ಗಳಲ್ಲಿ ಸಿಗೋ ಹಾಗೆ ತುಂಬಾ ಈಸಿಯಾಗಿ ಕ್ರಂಚಿಯಾದ ಶೇಂಗಾ ಚಿಕ್ಕಿನ ಮನೇಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು 1 ಕಪ್ ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ನೋಡಿ ಈ ರೀತಿ ತಿರುಗಿಸ್ತಾನೆ. ಒಂದು 5-8 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗಿ ಸಿಪ್ಪೆ ಎಲ್ಲ ಬಿಟ್ಕೋಬೇಕು. ಹಾಗೆ ಕಡಲೆ ಬೀಜ ಕ್ರಿಸ್ಪಿ ಆಗಬೇಕು ಅಷ್ಟರ ತನಕ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈ ರೀತಿ ಕಡಲೆ ಬೀಜನ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ತಣದ ಮೇಲೆ ಸಿಪ್ಪೆನ ತೆಕ್ಕೊಂಡ್ರಾಯ್ತು. ಸ್ವಲ್ಪ ತಣದ ಮೇಲೆ ಕಡಲೆ ಬೀಜನ ಕೈಯಿಂದ ಚೆನ್ನಾಗಿ ಹಿಸುಕಿ ಸಿಪ್ಪೆನ ತೆಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಸ್ವಲ್ಪ ಕೈಯಿಂದ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಕ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಬಿಡಿಸ್ಕೊಂಡಾದ್ಮೇಲೆ ಕಡಲೆ ಬೀಜ ಮತ್ತು ಸಿಪ್ಪೆನ ಸಪ್ರೇಟ್ ಮಾಡ್ಕೋಬೇಕು. ನಂತರ ನೋಡಿ ಈ ರೀತಿಯಾದ ಒಂದು ಪೂರಿ ತೆಗೆಯೋ ಜರಡಿ ಸೌಟ್ ಇರುತ್ತಲ್ಲ, ಅದಕ್ಕೆ ಹಾಕಿ ತುಂಬಾ ಈಸಿಯಾಗಿ ಸಿಪ್ಪೆ ಮತ್ತು ಕಡಲೆ ಬೀಜನ ಸಪ್ರೇಟ್ ಮಾಡ್ಕೋಬಹುದು. ಸಿಪ್ಪೆನ ತೆಗೆದು ಮಾಡೋದ್ರಿಂದ ಶೇಂಗಾ ಚಿಕ್ಕಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ತುಂಬಾ ಈಸಿಯಾಗಿ ಬೇಗನೆ ಸಿಪ್ಪೆನ ಸಪ್ರೇಟ್ ಮಾಡ್ಕೋಬಹುದು. ನಂತರ ಒಂದು ಗ್ಲಾಸ್ ಅಥವಾ ಬೌಲ್ ತಗೊಂಡು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು 2 ಭಾಗನ ಮಾಡ್ಕೋಬೇಕು. ಜಾಸ್ತಿ ಪುಡಿ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ, 2-3 ಭಾಗ ಆದರೆ ಸಾಕು. ನೋಡಿ ಈ ರೀತಿ ನೀಟಾಗಿ ಕಡಲೆ ಬೀಜನ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಶೇಂಗಾ ಚಿಕ್ಕಿನ ಹೇಗೆ ಮಾಡೋದಂತ ನೋಡೋಣ. ಶೇಂಗಾ ಚಿಕ್ಕಿ ಮಾಡಲಿಕ್ಕೆ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳಿ. ಈ ರೀತಿ ಹಚ್ಚೋದ್ರಿಂದ ಅಂಟ್ಕೊಳ್ಳಲ್ಲ, ಈಸಿಯಾಗಿ ತೆಗಿಬಹುದು. ಇದನ್ನು ಇವಾಗ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಬೆಲ್ಲದ ಪಾಕ ಮಾಡಲಿಕ್ಕೆ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು 1 ಕಪ್ ಆಗುವಷ್ಟು ಬೆಲ್ಲ ಹಾಗೆ 1 1/2 ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. 1 ಕಪ್ ಕಡಲೆ ಬೀಜಕ್ಕೆ 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡು ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ವೀಟ್ ಸ್ವಲ್ಪ ಕಡಿಮೆ ಬೇಕಿದ್ರೆ 1-2 ಚಮಚ ಆಗುವಷ್ಟು ಬೆಲ್ಲನ ಕಡಿಮೆ ಹಾಕೋಬಹುದು. ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಇದನ್ನು ಸೋಸಿ ಹಾಕೋತಾ ಇದ್ದೀನಿ. ಬೆಲ್ಲ ಚೆನ್ನಾಗಿದ್ರೆ ಹಾಗೇನೆ ಹಾಕೋಬಹುದು. ನಂತರ ಬೆಲ್ಲನ ಚೆನ್ನಾಗಿ ಕುದಿಸಿ ಪಾಕನ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಪಾಕನೇ ಮಾಡ್ಕೋಬೇಕಾಗತ್ತೆ. ಆವಾಗವಾಗ ಬೆಲ್ಲದ ಪಾಕನ ಚೆಕ್ ಮಾಡ್ತಾ ಇರಿ. ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ಸ್ವಲ್ಪ ಪಾಕನ ಆ ಬೌಲಲ್ಲಿ ಹಾಕಿ ನೋಡಿ. ಪಾಕ ಹಾಕಿದ ತಕ್ಷಣ ಹರಡ್ಕೋಬಾರ್ದು, ಗಟ್ಟಿ ಬಾಲ್ ಥರ ಆಗಬೇಕು. ನೋಡಿ ಇದು ಸರಿಯಾಗಿಲ್ಲ, ಇನ್ನು ಸ್ವಲ್ಪ ಪಾಕನ ಮಾಡ್ಕೋಬೇಕು. ಇದೇ ರೀತಿ ಪಾಕನ ಕುದಿಸ್ತಾ ಹೋದ ಹಾಗೆ ನೋಡಿ ಪಾಕ ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೊಂದ್ಸಲ ಇವಾಗ ಚೆಕ್ ಮಾಡೋಣ. ನೋಡಿ ನೀರಲ್ಲಿ ಪಾಕ ಹಾಕಿದ ತಕ್ಷಣ ಪಾಕ ಎಲ್ಲೂ ಹರಡ್ಕೊಂಡಿಲ್ಲ. ನೋಡಿ ನಿಂತ ಜಾಗದಲ್ಲೇ ನಿಂತ್ಕೊಂಡಿದೆ. 1-30 ಸೆಕೆಂಡ್ ಆದಮೇಲೆ ನೀರಿಂದ ತೆಗೆದು ನೋಡಿ ಈ ರೀತಿ ಪ್ರೆಸ್ ಮಾಡಿ ನೋಡಿ, 2 ತುಂಡು ಆಗ್ತಾ ಇದೆ. ಎಷ್ಟು ಗಟ್ಟಿಯಾಗಿದೆ ನೋಡಿ. ಈ ರೀತಿ ಪಾಕನ ರೆಡಿ ಮಾಡಿಕೊಂಡು ನಂತರ ಈ ಹಂತದಲ್ಲಿ ಕಡಲೆ ಬೀಜನ ಸೇರಿಸ್ಕೋಬೇಕು. ಕಡಲೆ ಬೀಜ ಹಾಕಿದ ಮೇಲೆ ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದ ಪಾಕದಲ್ಲಿ ಕಡಲೆ ಬೀಜ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ಟೋವ್ನ ಆಫ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟೋವ್ನ ಆಫ್ ಮಾಡ್ಕೊಳ್ಳಿ. ನೋಡಿ ಬೆಲ್ಲದಲ್ಲಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ಟೋವ್ನ ಆಫ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ತಡ ಮಾಡದೆ ಪ್ಲೇಟ್ ಮೇಲೆ ಹಾಕೋಬೇಕು. ನೀವು ಲೇಟ್ ಮಾಡಿದರೆ ಗಟ್ಟಿಯಾಗಿಬಿಡತ್ತೆ. ಹಾಕಿದ ತಕ್ಷಣ ಒಂದು ಬೌಲ್ ಅಥವಾ ಗ್ಲಾಸ್ನ ತೊಗೊಂಡು ಗ್ಲಾಸಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೋಡಿ ಈ ರೀತಿ ಲೆವೆಲ್ ಮಾಡ್ಕೊಳ್ಳಿ. ಪ್ಲೇಟ್ಗೆ ಹಾಕಿದ ತಕ್ಷಣ ಬಿಸಿ ಇರುವಾಗಲೇ ನೋಡಿ ಈ ರೀತಿ ಲೆವೆಲ್ ಮಾಡ್ಕೋಬೇಕು. ತಣದ ಮೇಲೆ ಲೆವೆಲ್ ಮಾಡೋಕ್ಕಾಗಲ್ಲ, ಗಟ್ಟಿಯಾಗಿಬಿಡತ್ತೆ. ನೋಡಿ ಈ ರೀತಿ ಲೆವೆಲ್ ಮಾಡ್ಕೊಂಡಾದ್ಮೇಲೆ ಬಿಸಿರುವಾಗಲೇ ಚಾಕುವಿನ ಸಹಾಯದಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪ್ ಅಥವಾ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ತಣಿಲಿಕ್ಕೆ ಬಿಡೋಣ. ಚೆನ್ನಾಗಿ ತಣದ ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಆಗಿ ತಣದ ಮೇಲೆ ಪ್ಲೇಟಿಂದ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ರೀತಿ ತುಂಬಾ ಈಸಿಯಾಗಿ ಶೇಂಗಾ ಚಿಕ್ಕಿ ಅಥವಾ ಕಡಲೆ ಬೀಜ ಚಿಕ್ಕಿನ ಮಾಡ್ಕೋಬಹುದು. ಕೇವಲ 2-2 ಪದಾರ್ಥ ಇದ್ರೆ ಆಯ್ತು, ತಿನ್ಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ, ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಶೇಂಗಾ ಚಿಕ್ಕಿ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ಶೇಂಗಾ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೋಬಹುದು. ಸಾಮಾನ್ಯವಾಗಿ ಶೇಂಗಾ ಹೋಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಮಾಡಿಟ್ಕೊಂಡ್ರೆ 3-4 ದಿನವರೆಗೆ ಇಟ್ಟು ತಿನ್ನಬಹುದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಹಿಟ್ಟು ಕಲಸ್ಕೊಳ್ಳಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟು ಕೂಡ ಬಳಸಬಹುದು. 1 1/2 ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಣ ಹಿಟ್ಟನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊಂಡ್ರೆ ಆಯಿತು. ಚಪಾತಿಗೆಲ್ಲ ಹೇಗೆ ಹಿಟ್ಟು ಕಲಸ್ಕೋತೀವಲ್ಲ ಅದೇ ರೀತಿ ಅದೇ ಹದದಲ್ಲಿ ಹಿಟ್ಟನ್ನು ಕಲಸ್ಕೊಂಡ್ರೆ ಆಯಿತು.
ನೋಡಿ ಈ ರೀತಿ ಹಿಟ್ಟನ್ನು ಕಲಸ್ಕೊಂಡು ಆದಮೇಲೆ ನಂತರ ಇದಕ್ಕೆ 1-2 ಚಮಚ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ನಾದ್ಕೋತಾ ಇದ್ದೀನಿ. ಹಿಟ್ಟು ಸಾಫ್ಟ್ ಆಗೋ ತನಕ ಚೆನ್ನಾಗಿ 1-2-3 ನಿಮಿಷ ನಾದ್ಕೊಳ್ಳಿ. ನೋಡಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಇದನ್ನು ಮುಚ್ಚಿ ಹಾಗೆ ಪಕ್ಕಕ್ಕೆ ತಿಟ್ಕೋತಾ ಇದ್ದೀನಿ. ಹಿಟ್ಟು ಸ್ವಲ್ಪ ನೆನೆಯಲಿ, ಅಷ್ಟು ತನಕ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು 1 ಕಪ್ ಆಗುವಷ್ಟು ಕಡಲೆ ಬೀಜ ಅಂದರೆ ಶೇಂಗಾನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜ ಕ್ರಿಸ್ಪಿ ಆಗಿ ಕಲರ್ ಚೇಂಜ್ ಆಗೋ ತನಕ 4-5 ನಿಮಿಷ ಚೆನ್ನಾಗಿ ಕಡಲೆ ಬೀಜನ ಹುರ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಪಕ್ಕದಲ್ಲೇ ತಿಟ್ಕೋತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಬಿಳಿಯೆಳ್ಳನ್ನು ಸಹ ಹಾಕಿ ಹುರ್ಕೋತಾ ಇದ್ದೀನಿ. 1 ಕಪ್ ಕಡಲೆ ಬೀಜಕ್ಕೆ 1/2 ಕಪ್ ಆಗುವಷ್ಟು ಬಿಳಿಯೆಳ್ಳು ಹಾಕ್ಕೊಂಡ್ರೆ ಸಾಕು. ಇದನ್ನು ಸಹ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೋಬೇಕು. ನೋಡಿ ಈ ರೀತಿ ಸಿಡಿಲಿಕ್ಕೆ ಸ್ಟಾರ್ಟ್ ಆದಾಗ ಇದನ್ನು ತೆಗೆದು ಕಡಲೆ ಬೀಜ ಇರೋ ಪಾತ್ರೆಗೆ ಹಾಕೋತಾ ಇದ್ದೀನಿ. ನಂತರ ಅದೇ ಪ್ಯಾನಿಗೆ 1/2 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಕೊಬ್ಬರಿನೂ ಸಹ ಸ್ವಲ್ಪ ಈ ರೀತಿ ಹುರ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಕೊಬ್ಬರಿ ಮತ್ತು ಎಳ್ಳು ಹಾಕಲೇಬೇಕಂತಿಲ್ಲ, ಬರೀ ಶೇಂಗಾನೇ ಹಾಕಿ ನೀವು ಹೋಳಿಗೆನ ಮಾಡ್ಕೋಬಹುದು. ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಶೇಂಗಾ, ಬಿಳಿ ಎಳ್ಳು ಹಾಗೆ ಒಣ ಕೊಬ್ಬರಿ ಇದಿಷ್ಟನ್ನು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ತಣಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ತಣಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಂಡ್ರೆ ಆಯಿತು. ಕಡಲೆ ಬೀಜದ ಸಿಪ್ಪೆ ಬೇಕಿದ್ರೆ ತೆಕ್ಕೋಬಹುದು, ನಾನು ಸಿಪ್ಪೆ ತೆಗೆದೆ ಹಾಗೆಯೇ ಹಾಕೋತಾ ಇದ್ದೀನಿ. ನಂತರ ಇದೆಲ್ಲವನ್ನು ಪುಡಿ ಮಾಡಲಿಕ್ಕೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಹಾಗೆ 4 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಪುಡಿ ಮಾಡ್ಕೋಬೇಕು. ಮಿಕ್ಸಿನ ಆನ್ ಆಫ್ ಮಾಡಿಕೊಂಡು ನೋಡಿ ಈ ರೀತಿ ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಂತರ ಇದ್ರ ಜೊತೆಗೆ ಬೆಲ್ಲನೂ ಕೂಡ ಹಾಕಿ ಪುಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕಾದರೆ ಬೆಲ್ಲದ ಕ್ವಾಂಟಿಟಿನ ಜಾಸ್ತಿ ಹಾಕೋಬಹುದು. ನಂತರ ಈ ಹೂರ್ಣನ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿರೋ ಜಿಡ್ಡಿನ ಅಂಶೆಲ್ಲ ಚೆನ್ನಾಗಿ ಬಿಟ್ಕೋಬೇಕು. ನೋಡಿ ಈ ರೀತಿ ಕೈಯಿಂದ ಚೆನ್ನಾಗಿ ಕಿವುಚ್ಕೊಂಡು ನಂತರ 1-2 ಚಮಚ ಆಗುವಷ್ಟು ಹಾಲು ಅಥವಾ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸ್ಕೋಬೇಕು. ಹೂರ್ಣ ಸ್ವಲ್ಪ ಸಾಫ್ಟಾಗಿ ಉಂಡೆ ಕಟ್ಟಲಿಕ್ಕೆ ಆಗಬೇಕು. ಹೂರ್ಣ ಗಟ್ಟಿ ಆದರೆ ಹೋಳಿಗೆ ಮಾಡಲಿಕ್ಕೆ ಕಷ್ಟ ಆಗಬಹುದು. ಚೆನ್ನಾಗಿ ಕಾಯಿಸಿ ಆರಿಸಿದ ಹಾಲು ಅಥವಾ ನೀರು ಯಾವುದನ್ನಾದರೂ ಹಾಕ್ಕೊಂಡು ಹೂರ್ಣನ ಕಲಸ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ಹೂರ್ಣ ಸಾಫ್ಟಾಗಿ ಉಂಡೆ ಕಟ್ಟಲಿಕ್ಕೆ ಆಗಬೇಕು, ಆವಾಗಲೇ ಶೇಂಗಾ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಸ್ವಲ್ಪ ಹೂರ್ಣನ ತಗೊಂಡು ಉಂಡೆನ ಮಾಡ್ಕೋತಾ ಇದ್ದೀನಿ. ಹೋಳಿಗೆ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಫಸ್ಟ್ ಹೂರ್ಣನ ತಗೊಂಡು ಉಂಡೆನ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಹೂರ್ಣನ ಉಂಡೆ ಮಾಡಿಟ್ಕೊಂಡಿದ್ದೀನಿ. ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ 13-15 ಹೋಳಿಗೆನ ಮಾಡ್ಕೋಬಹುದು. ಹೂರ್ಣ ಹಿಟ್ಟು ಎರಡು ರೆಡಿ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇವಾಗ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ. ಹೂರ್ಣ ಆಗೋ ತನಕ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಕೈಯಿಂದ ನೋಡಿ ಈ ರೀತಿ ಸ್ವಲ್ಪ ತಟ್ಕೊಂಡು ಮಧ್ಯದಲ್ಲಿ ಹೂರ್ಣನ ಇಟ್ಟು ಕ್ಲೋಸ್ ಮಾಡಿದರೆ ಆಯಿತು. ಹೂರ್ಣ ಎಲ್ಲೂ ಹೊರಗಡೆ ಬರಬಾರ್ದು. ನೋಡಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿದ ಮೇಲೆ ಈ ಉಳಿದಿರೋ ಹಿಟ್ಟನ್ನು ತೆಕ್ಕೋಬೇಕು. ಹೂರ್ಣ ಹಾಕಿ ನೋಡಿ ಈ ರೀತಿ ಉಂಡೆನ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಈ ರೀತಿ ಕೈಯಿಂದ ತಟ್ಕೊಂಡು ಸೈಡಲ್ಲಿರೋ ಹಿಟ್ಟನ್ನೆಲ್ಲ ಮಧ್ಯಕ್ಕೆ ಮಾಡ್ಕೋಬೇಕು. ನಂತರ ಲಟ್ಸ್ಲಿಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಚಪಾತಿಯೆಲ್ಲ ಹೇಗೆ ಲಟ್ಸ್ಕೋತೀವಲ್ಲ ಅದೇ ರೀತಿ ಲಟ್ಟಣಿಗೆಯಿಂದ ಲಟ್ಸ್ಕೊಂಡ್ರೆ ಆಯಿತು. ಹೋಳಿಗೆ ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ, ದಪ್ಪ ಬೇಕಿದ್ರೆ ದಪ್ಪ ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೋಬಹುದು. ನೋಡಿ ಈ ರೀತಿ ನೀಟಾಗಿ ಲಟ್ಸ್ಕೊಂಡ್ರೆ ಆಯಿತು. ನೋಡಿ ಇದು ರೆಡಿ ಆಗಿದೆ. ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಇನ್ನೂ ತೆಳ್ಳಗೆ ಬೇಕಿದ್ರು ಮಾಡ್ಕೋಬಹುದು. ಇದನ್ನು ಇವಾಗ ಬೇಯಿಸ್ಕೋಬೇಕು. ಆಲ್ರೆಡಿ ತವನ ಕಾಯ್ಲಿಕ್ಕಿಟ್ಟಿದ್ದೆ, ತವ ಮೀಡಿಯಮ್ ಆಗಿ ಕಾದ್ಮೇಲೆ ತವದ ಮೇಲೆ ಹಾಕಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ಒಂದು ಕಡೆ ಈ ರೀತಿ ಸ್ವಲ್ಪ ಬೆಂದ ಮೇಲೆ ಮಗ್ಚಿ ಹಾಕಿ ಇನ್ನೊಂದು ಕಡೆ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಎರಡೂ ಕಡೆ ಈ ರೀತಿ ಸ್ವಲ್ಪ ಬೇಯಿಸ್ಕೊಂಡು ನಂತರ ಮೇಲುಗಡೆಯಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಈ ರೀತಿ ತುಂಬಾ ಈಸಿಯಾಗಿ ಶೇಂಗಾ ಹೋಳಿಗೆನ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಬೆಲ್ಲನ ಹಾಗೆ ಹಾಕಿರೋದ್ರಿಂದ ಬೆಲ್ಲ ಕರಗಿ ಸ್ವಲ್ಪ ಇದು ಬೇಗ ಕಪ್ಪಗಾಗತ್ತೆ. ತುಂಬ ಹೊತ್ತೇನು ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಎರಡೂ ಕಡೆ ಚೆನ್ನಾಗಿ ಬೆಂದರೆ ಸಾಕು. ನೋಡಿ ಇದು ರೆಡಿ ಆಯಿತು. ಇದೇ ರೀತಿ ಎಲ್ಲ ಹೋಳಿಗೆನೂ ಮಾಡ್ಕೊಂಡ್ರೆ ಆಯಿತು. ನೋಡಿ ರುಚಿಯಾದ ಶೇಂಗಾ ಹೋಳಿಗೆ ರೆಡಿ ಆಗಿದೆ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಹೂರ್ಣ ಎಲ್ಲ ಎಷ್ಟು ಚೆನ್ನಾಗಿ ತುಂಬಿ ಬಂದಿದೆ ಅಂತ. ಶೇಂಗಾ ಹೋಳಿಗೆ ಹೇಗೆ ಮಾಡೋದಂತ ನೋಡಿದ್ರಲ್ವ. ನಂತರ ಗೋಡಂಬಿ ಏನು ಹಾಕದೆ ಬರೀ ಶೇಂಗಾನ ಬಳಸಿ ಕತ್ತಿ ಸ್ವೀಟ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು 1.5 ಕಪ್ ಆಗುವಷ್ಟು ಕಡಲೆ ಬೀಜ ಅಂದರೆ ಶೇಂಗಾನ ಹಾಕೋತಾ ಇದ್ದೀನಿ.
ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗೋ ತನಕ ಕಡಲೆ ಬೀಜನ ಹುರ್ಕೊಳ್ಳಿಕ್ಕೆ ಹೋಗಬೇಡಿ. ಆಮೇಲೆ ಸ್ವೀಟ್ ಕಲರ್ ಕೂಡ ಚೇಂಜ್ ಆಗಿಬಿಡತ್ತೆ. ನೋಡಿ ಈ ರೀತಿ ಕೈ ಆಡಿಸ್ತಾನೆ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು. ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗಿ ಕ್ರಿಸ್ಪಿ ಆಗೋ ತನಕ ಕಡಲೆ ಬೀಜನ ಹುರ್ಕೋಬೇಕಾಗತ್ತೆ. ನೋಡಿ ಇದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ತಣದ್ಮೇಲೆ ಇದನ್ನು ಸಿಪ್ಪೆ ತೆಕ್ಕೋಬೇಕು. ನೋಡಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ತಣ್ದಿದೆ. ನೀಟಾಗಿ ಇದ್ರ ಸಿಪ್ಪೆನೆಲ್ಲ ತೆಕ್ಕೋಬೇಕು. ಕಡಲೆ ಬೀಜನೆಲ್ಲ ಒಂದು ಬಟ್ಟೆಗೆ ಹಾಕಿ ನೋಡಿ ಈ ರೀತಿ ಕಟ್ಟಿಕೊಂಡು ಹೀಗೆ ಹೊಸಕಿ ಸಿಪ್ಪೆನ ತೆಕ್ಕೊಂಡ್ರೆ ಆಯಿತು. ಹೀಗೆ ಮಾಡೋದ್ರಿಂದ ಬೇಗ ಆಗುತ್ತೆ. ಸಿಪ್ಪೆ ಹಾಕಿದರೆ ಸ್ವೀಟ್ ಕಲರ್ ಚೇಂಜ್ ಆಗಿಬಿಡತ್ತೆ. ಹಾಗಾಗಿ ನೀಟಾಗಿ ಸಿಪ್ಪೆನ ತೆಕ್ಕೊಳ್ಳಿ. ನೋಡಿ ಈ ರೀತಿ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡ ಮೇಲೆ ದೊಡ್ಡ ದೊಡ್ಡ ಕಣ್ಣೀರು ಜರಡಿ ಇರುತ್ತಲ್ಲ ಅದಕ್ಕೆ ಹಾಕಿ ನೋಡಿ ಈ ರೀತಿ ಸಾಣಿಸ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಡಲೆ ಬೀಜ ಮತ್ತು ಸಿಪ್ಪೆನೆಲ್ಲ ಬೇಗನೆ ಈಸಿಯಾಗಿ ಸಪ್ರೇಟ್ ಮಾಡ್ಕೋಬಹುದು. ನೋಡಿ ನಾನಿಲ್ಲಿ ಸಿಪ್ಪೆ ಮತ್ತು ಕಡಲೆ ಬೀಜ ಎರಡನ್ನೂ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ. ನಂತರ ಕಡಲೆ ಬೀಜನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಮಧ್ಯ ಮಧ್ಯ ತಿರುಗಿಸ್ತಾ ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಪುಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಆಮೇಲೆ ಎಣ್ಣೆ ಬಿಟ್ಕೊಂಡ್ಬಿಡತ್ತೆ. ನೋಡಿ ಹೀಗೆ ತುಂಬ ನುಣ್ಣಗೂ ಅಲ್ಲ, ತುಂಬ ತರ್ತರಿನೂ ಅಲ್ಲ, ಈ ರೀತಿ ಪುಡಿ ಮಾಡ್ಕೋಬೇಕು. ಇದನ್ನು ಇವಾಗ ಪಕ್ಕದಲ್ಲಿಟ್ಟು ನೆಕ್ಸ್ಟ್ ಇವಾಗ ಇದಕ್ಕೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಸ್ಟೋವ್ ಮೇಲೆ ಕಡಾಯಿ ಇಟ್ಟು 3/4 ಕಪ್ ಆಗುವಷ್ಟು ಸಕ್ಕರೆ, 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಾದರೆ ಸಕ್ಕರೆ ಕ್ವಾಂಟಿಟಿನೇ ಜಾಸ್ತಿ ಹಾಕೋಬಹುದು. ಸಕ್ಕರೆ ಚೆನ್ನಾಗಿ ಕರಗಿ ಪಾಕ ಆಗಬೇಕು, ತುಂಬ ಗಟ್ಟಿ ಪಾಕ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಸಕ್ಕರೆ ಚೆನ್ನಾಗಿ ಕರಗಿದ್ಮೇಲೆ ಈ ರೀತಿ ಒಂದೆಳೆ ಪಾಕ ಬರೋ ತನಕ ಇದನ್ನು ಪಾಕ ಮಾಡಿಕೊಂಡ್ರೆ ಸಾಕು. ಪಾಕ ಜಾಸ್ತಿ ಮಾಡಿಕೊಂಡ್ರೆ ಸ್ವೀಟ್ ಗಟ್ಟಿ ಆಗಿಬಿಡತ್ತೆ. ನೋಡಿ ಈ ರೀತಿ ಜಸ್ಟ್ ಒಂದೆಳೆ ಪಾಕ ಆದರೆ ಸಾಕು, ತುಂಬ ಪಾಕ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಂತರ ಸಕ್ಕರೆ ಪಾಕಕ್ಕೆ ಕಡಲೆ ಬೀಜದ ಪೌಡರ್ನ ಹಾಕೋಬೇಕು. ನೋಡಿ ಈ ರೀತಿ ಕಡಲೆ ಬೀಜದ ಪೌಡರ್ ಹಾಕಿದ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕದಲ್ಲಿ ಕಡಲೆ ಬೀಜದ ಪೌಡರ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು. ಗಂಟಿಲ್ಲದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಗೋಡಂಬಿ ಹಾಕಿದೆ, ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕೇವಲ ಎರಡೇ ಎರಡು ಪದಾರ್ಥನ ಹಾಕಿ ಈ ಸ್ವೀಟ್ನ ಮಾಡ್ಕೋಬಹುದು. ತಿನ್ಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಇದೇ ವಿಧಾನದಲ್ಲಿ ಕಡಲೆ ಬೀಜದ ಬದಲು ಗೋಡಂಬಿ ಕೂಡ ಹಾಕಿ ಮಾಡ್ಕೋಬಹುದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಇದು ಗಟ್ಟಿ ಆಗೋ ತನಕ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು 4-5 ನಿಮಿಷ ಈ ರೀತಿ ಕೈ ಆಡಿಸ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಗಟ್ಟಿ ಆಗಬೇಕು, ತುಂಬ ಗಟ್ಟಿ ಆಗ್ಲಿಕ್ಕೆ ಬಿಡಬೇಡಿ. ನೋಡಿ ಈ ರೀತಿ ಇಷ್ಟು ಗಟ್ಟಿ ಆದರೆ ಸಾಕು. ನಂತರ ಸ್ಟೋವ್ನ ಆಫ್ ಮಾಡ್ಕೋತಾ ಇದ್ದೀನಿ. ನಂತರ ನೋಡಿ ಈ ರೀತಿ ಪರ್ಚ್ಮೆಂಟ್ ಪೇಪರ್ ಅಥವಾ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ತಗೊಂಡು ಸ್ವಲ್ಪ ತುಪ್ಪನ ಹಚ್ಕೊಳ್ಳಿ. ತುಪ್ಪ ಹಚ್ಕೊಳ್ಳೋದ್ರಿಂದ ಅಂಟ್ಕೊಳ್ಳಲ್ಲ. ನಂತರ ಕಡಲೆ ಬೀಜದ ಮಿಕ್ಸ್ಚರ್ನ ಹಾಕೋಬೇಕು. ಸ್ಟೋವ್ ಆಫ್ ಮಾಡಿದ ತಕ್ಷಣ ಇದನ್ನು ಮಾಡ್ಕೋಬೇಕು, ಲೇಟ್ ಮಾಡಿದರೆ ಗಟ್ಟಿಯಾಗಿಬಿಡತ್ತೆ. ನೋಡಿ ಈ ರೀತಿ ಮಿಕ್ಸ್ಚರ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಇದನ್ನು ಈ ರೀತಿ ನಾದ್ಕೊಳ್ಳಿ. ತುಂಬ ಬಿಸಿ ಇರೋದ್ರಿಂದ ಕೈಯಿಂದ ನಾದ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೋಡಿ ಹೀಗೆ ಚೆನ್ನಾಗಿ ನಾದ್ಕೋಬೇಕು. ಬಿಸಿ ಇರುವಾಗಲೇ ಬೇಗ ಬೇಗನೆ ಮಾಡ್ಕೋಬೇಕು, ಸ್ವಲ್ಪ ಹೊತ್ತು ಬಿಟ್ಟರು ಗಟ್ಟಿಯಾಗಿಬಿಡತ್ತೆ. ನಂತರ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ನೋಡಿ ಈ ರೀತಿ ಲಟ್ಸ್ಕೋಬೇಕು. ತುಂಬ ದಪ್ಪನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ತೆಳ್ಳಗೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ನೀಟಾಗಿ ಲಟ್ಸ್ಕೋಬೇಕು. ನೋಡಿ ಬರ್ಫಿ ಥಿಕ್ನೆಸ್ ಇಷ್ಟು ದಪ್ಪ ಇರಬೇಕು. ನಂತರ ಚೆನ್ನಾಗಿ ಕಾಣಿಸ್ಲಿ ಅಂತ ಮೇಲ್ಗಡೆ ನೋಡಿ ಈ ರೀತಿ ಸಿಲ್ವರ್ ಲೀಫ್ನ ಹಾಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಹಾಕಲೇಬೇಕಂತಿಲ್ಲ, ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ ಹಾಕ್ಕೊಂಡಿದ್ದೀನಿ. ಹಾಕಿಲ್ಲ ಅಂದರೆ ಟೇಸ್ಟ್ ಏನು ಡಿಫ್ರೆನ್ಸ್ ಇರಲ್ಲ. ನೋಡಿ ಈ ರೀತಿ ನೀಟಾಗಿ ಹಚ್ಕೊಂಡು ನಂತರ ಇದನ್ನು ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜಲ್ಲಿ ಅಥವಾ ಯಾವ ಶೇಪಲ್ಲಿ ಬೇಕು ಅಂತ ನೋಡಿಕೊಂಡು ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. 15-20 ನಿಮಿಷ ಇದ್ದರೆ ಸಾಕು ಈ ಸ್ವೀಟ್ ರೆಡಿ ಮಾಡ್ಕೊಳ್ಳಿಕ್ಕೆ, ತುಂಬಾ ಬೇಗ ಆಗುತ್ತೆ. ನೋಡಿ ಒಂದು ಚೂರು ಅಂಟ್ಕೊಳ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವೀಟ್ ಶಾಪಲ್ಲಿ ಸಿಗೋ ಗೋಡಂಬಿ ಕತ್ತಲಿ ಥರ ಬಂದಿದೆ. ಟೇಸ್ಟ್ ಸೂಪರ್ ಆಗಿರೋದಲ್ಲದೆ ಕಡಲೆ ಬೀಜದಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೋಡಿ ರುಚಿಯಾದ ಶೇಂಗಾ ಕತ್ತಲಿ ಅಥವಾ ಬರ್ಫಿ ರೆಡಿಯಾಗಿದೆ. ಶೇಂಗಾ ಕತ್ತಲಿ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ಸಕ್ಕರೆ ಏನು ಹಾಕದೆ ಪಾಕನೂ ಮಾಡಿದೆ, ಶೇಂಗಾ ಲಡ್ಡುನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು 1 ಕಪ್ ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗಿ ಕಡಲೆ ಬೀಜ ಎಲ್ಲ ಎರಡು ಭಾಗ ಆಗಿದೆ, ಹಾಗೆ ಸಿಪ್ಪೆನೂ ಒಡ್ಕೊಂಡಿದೆ. ಅಷ್ಟು ಆಗೋ ತನಕ ಹುರ್ಕೊಂಡ್ರೆ ಸಾಕು. ನಾನು ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಸಹ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಇದು ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟುವರೆಗೆ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇದು ಆಗಿದೆ, ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಚಿಕ್ಕದಾಗಿ ತುರ್ಕೊಂಡು ಹಾಕ್ತಾ ಇದ್ದೀನಿ. ಅದನ್ನು ಸಹ ಸ್ವಲ್ಪ ಹುರ್ಕೋಬೇಕು. ಒಣ ಕೊಬ್ಬರಿನ ಸ್ವಲ್ಪ ಹುರಿದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ ಇದಾಗಿದೆ.
ಇದನ್ನು ಎಳ್ಳನ್ನ ಹುರಿದಿಟ್ಟಿದ್ನಲ್ಲ ಅದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಕಡಲೆ ಬೀಜ ಚೆನ್ನಾಗಿ ತಣದ ಮೇಲೆ ಸಿಪ್ಪೆ ತೆಕ್ಕೋತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಕಡಲೆ ಬೀಜನ ಚೆನ್ನಾಗಿ ತಣಿಸ್ಕೊಂಡೆ ಪುಡಿ ಮಾಡಬೇಕು, ಇಲ್ಲಾದರೆ ಮಿಕ್ಸಿ ಜಾರಿಗೆ ಅಂಟ್ಕೊಂಡ್ಬಿಡತ್ತೆ, ಸರಿಯಾಗಿ ಪುಡಿ ಆಗೋಲ್ಲ. ತುಂಬ ನುಣ್ಣಗೆ ಪೌಡರ್ ಥರ ಪುಡಿ ಮಾಡ್ಕೋಬಾರ್ದು, ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು. ನೋಡಿ ಇಷ್ಟಾದರೆ ಸಾಕು. ಪುಡಿ ಮಾಡಿಟ್ಕೊಂಡಿರೋ ಶೇಂಗಾನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಹಾಗೆ ಅದೇ ಬೌಲ್ಗೆ ಹುರಿದಿಟ್ಕೊಂಡಿರೋ ಬಿಳಿ ಎಳ್ಳು ಮತ್ತು ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು 1/4 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆ ಫ್ಲೇವರ್ಗೋಸ್ಕರ 1/4 ಚಮಚ ಏಲಕ್ಕಿ ಪುಡಿ, 3 ಚಮಚ ಆಗುವಷ್ಟು ತುಪ್ಪನ ಕರಗಿಸಿ ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿಕೊಂಡು ಬೆಲ್ಲದ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಹಾಕೋಬಹುದು. ಬೆಲ್ಲ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಈ ರೀತಿ ಉಂಡೆ ಕಟ್ಟಿದಾಗ ಚೆನ್ನಾಗಿ ಅಂಟ್ಕೋಬೇಕು. ಒಂದು ವೇಳೆ ಅಂಟ್ಕೊಂಡಿಲ್ಲ ಆದರೆ ಒಂದು ಸ್ವಲ್ಪ ತುಪ್ಪನ ಜಾಸ್ತಿ ಹಾಕೋಬಹುದು. ನೆಕ್ಸ್ಟ್ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ತೊಗೊಂಡು ಉಂಡೆ ಕಟ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಲಡ್ಡು ಬೇಕು ಅಂತ ನೋಡಿಕೊಂಡು ಅಷ್ಟು ಮಿಕ್ಸ್ಚರ್ನ ತೊಗೊಂಡು ಲಡ್ಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಲಡ್ಡು ಅಂಟ್ಕೊಂಡಿದೆ, ಒಂಚೂರು ಬಿರುಕು ಬಿಟ್ಟಿಲ್ಲ. ನೋಡಿ ಲಡ್ಡು ರೆಡಿಯಾಗಿದೆ, ಉಳಿದಿರೋದನ್ನು ಅದೇ ಥರ ಮಾಡ್ಕೊಂಡ್ರೆ ಆಯಿತು. ಸಕ್ಕರೆನ ಹಾಕದೆ ಪಾಕನೂ ಸಹ ಮಾಡಿದೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಈ ಲಡ್ಡುನ ಮಾಡ್ಕೋಬಹುದು. ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಅಷ್ಟೇ ತುಂಬ ಒಳ್ಳೆಯದು. ನೋಡಿ ಆರೋಗ್ಯಕರವಾದ ಶೇಂಗಾ ಲಡ್ಡು ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಅಂದರೆ. ಧನ್ಯವಾದಗಳು.